ಜಯಣ್ಣವ್ರಿಗೆ ಯಾರು ಹೊಸ ಪ್ರೊಡ್ಯೂಸರ್ ಆದ್ರೆ ನಿಮ್ಗೆ ಕಷ್ಟ ಸಿಗೋದು. ಜಯಣ್ಣವ್ರ ಅಂದ್ರೆ ಇಮಿಡಿಯೇಟ್ ಫೋನ್ ಮಾಡ್ತೀರ, ಅಪ್ಪಾಜಿ ಅಪ್ಪಾಜಿ ಅಂತ ಮಾತಾಡಲ್ಲ, ಡೀಟೇಲ್ಸ್ ತಗೋತೀರ, ಅವ್ರೇನು ತೊಂದ್ರೆ ಇಲ್ಲ, ಈಸಿಯಾಗಿ ಎಲ್ಲರ ಜೊತೆ ಮಾತಾಡ್ತಾರೆ. ಸರ್, ನೀವು ಅವಾಗ್ಲೇ ಮಾಮೂನ್ ಬಗ್ಗೆ ಕೇಳಿದ್ರೆ, ಅಪ್ಪನ ಬಗ್ಗೆ ಈ ಒಂದು ವಿಷಯ ನಾನು ಹೇಳಬೇಕು. ಎಲ್ಲರೂ ಕೇಳಿಸ್ತಾನೆ ಅಲ್ಲ, ಇದು ಫಸ್ಟ್ ಟೈಮ್ ನಾನು ಎಲ್ಲೂ ಹೇಳಿಲ್ಲ, ಫಸ್ಟ್ ಟೈಮ್ ಹೇಳೋಣ ಅಂತ ನನಗೆ ಆಸೆ ಆಯ್ತು. ಸರ್, ನಮ್ದು ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು ಮೈಸೂರಲ್ಲಿ. ಸರ್ಗೂ ಗೊತ್ತಿಲ್ಲ ಅನಿಸ್ತೀವಿ ಸ್ಟೋರಿ. ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು ಮೈಸೂರಲ್ಲಿ, ಮಾರ್ಕೆಟ್ ಸೀಕ್ವೆನ್ಸ್. ರವಿ ಅಮ್ಮ ಸರ್ ಬಂದ್ಬಿಟ್ಟು ಸ್ಟಂಟ್ ಕೊರಿಯೋಗ್ರಾಫರು. ಸರಿ, ಮುಗಿದ್ದು ಸೀಕ್ವೆನ್ಸ್ ಮಾಮೂಂದು ಯುವರತ್ನನು ಇಲ್ಲ ಜೇಮ್ಸ್ ಅನ್ಸುತ್ತೆ, ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಒಂದು ಸೀಕ್ವೆನ್ಸ್ಗೆ ರವಿ ವರ್ಮ ಸರ್ ಬಂದ್ಬಿಟ್ಟು ಸ್ಟಂಟ್ ಕೊರಿಯೋಗ್ರಾಫರ್, ಮತ್ತೆ ಅವರು ಫೋನಲ್ಲಿ ಸ್ವಲ್ಪ ಫುಟೇಜ್ ಏನೋ ಇತ್ತು ಅವ್ರ ಹತ್ರ, ನಮ್ದು ಸಿನಿಮಾದು ಶಿವ ಒನ್ ಫೋರ್ತ್ ಇದು ತೋರಿಸಿದ್ದಾರೆ ಮಾಮೂನಿಗೆ. ಅಲ್ಲಿ ಕರೆದುಬಿಟ್ಟು ನೋಡಿ ನಿಮ್ಮ ನೆವ್ಯೂ ಹೇಗೆ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ಮಾಮೂನಿಗೆ. ಇದು ಒಂದೇ ಘಟನೆ ಮಾಮೂನ್ದು, ನನ್ನ ಸಿನಿಮಾಗೂ ಮಾಮೂನಿಗಿರೋ ಒಂದು ಬಾಂಡು ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿದ್ದಾರೆ ಮಾಮ, ನೋಡ್ಬಿಟ್ಟು ಅವ್ರ ಫೋನ್ ತೊಗೊಂಡಿದ್ದಾರೆ. ಅದನ್ನು ತೊಗೊಂಡ್ಬಿಟ್ಟು ಇನ್ನೂ ನೆನಪು ಇದೆ, ಮನೆಗೆ ಹೋಗ್ತಾರೆ, ನಮ್ಮ ಶೆಟ್ರ್ ಅಂತ ಒಬ್ರು ಇರ್ತಾರೆ ಮಾಮನ ಜೊತೆ ಇರ್ತಾರೆ ಟ್ರೈನರು, ಅವರು ಮಾಮ ಕೂತಿರ್ತಾರೆ ಫೋನಲ್ಲಿ ಹಿಂಗೆ ಇಟ್ಬಿಟ್ಟು ಹಿಂಗೆ ನೋಡ್ತಾ ಇರ್ತಾರೆ. ಹಿಂಗೆ ನೋಡ್ಬಿಟ್ಟು ಅವರು ಏನೋ ಓಡ್ ಬರೋ ಸೀಕ್ವೆನ್ಸ್ ಸರ್, ಅದು ನೋಡ್ಬಿಟ್ಟು ಇಷ್ಟ ಆಗ್ಬಿಟ್ಟು ಮಾಮ ಕಣ್ಣು ನೋಡೋ ಒಂದು, ಕಣ್ಣು ನೋಡೋ ಒಂದು ಅಂತ ಹೇಳ್ತಾರೆ. ಇದು ಒಂದೇ ಬ್ಲೆಸ್ಸಿಂಗ್ಸ್ ಅವ್ರು ನನ್ಗೆ ಕೊಟ್ಟಿರೋ, ಕಣ್ಣು ನೋಡೋ ಒಂದು ಬಿಡೋ ಪರವಾಗಿಲ್ಲ, ನಮ್ಮ ಫ್ಯಾಮಿಲಿಗೆ ಒಬ್ಬ ಹೀರೋ ಉಟ್ಕೊಂಡ ಯಾವನೊಬ್ಬ ಬಂದ ಬಿಡುವ ನಾನು ಇಟ್ಕೊತಾನೆ ಅಂತ ಹೇಳಿದ್ರು. ಇದು ಒಂದು ಮಾಮ ನನಗೆ ಶೆಟ್ಟಿ ಓಪನ್ ಆಗಿ ಹೇಳಿದ್ದೀನಿ ನಾನು, ಮಾಮ ಹೇಳಿದ್ರು ಕಾಣ ನಿನ್ನ ನೋಡ್ಬಿಟ್ಟು ನಿನ್ನ ಕಣ್ಣಲ್ಲಿ ಏನೋ ಇದೆ, ಆಮೇಲೆ ಬಿಡು ನಮ್ಮ ಫ್ಯಾಮಿಲಿಗೆ ಒಬ್ಬ ಹುಡ್ಕೊಂಡ ಬಿಡು ಅಂತ ಹೇಳಿದ್ರು ಮಾಮ. ಇದೇ ಅವ್ರು ಲಾಸ್ಟ್ ನನಗೆ ಬ್ಲೆಸ್ಸಿಂಗ್ಸ್. ಅವರು ಅದನ್ನು ಹೇಳಿದ್ರು, ಅವ್ನು ಹೇಳ್ಬೇಡ ಅವ್ನಿಗೆ ಇವಾಗ, ಅವ್ನು ಹೇಳಿದ್ರೆ ತಲೆಗಾಕು ಅಂತ ಅವ್ನು ಹೇಳ್ಬೇಡ, ಬಟ್ ಶೆಟ್ಟಿ ಆಮೇಲೆ ಇದೆಲ್ಲ ಆದಮೇಲೆ ಹೇಳಲೇಬೇಕಿತ್ತು ನನಗೆ. ಸೊ ಹೇಳಿದ್ರು, ಸೊ ಇವುದು ಎಲ್ಲೂ ನಾನು ಶೇರ್ ಮಾಡಿಲ್ಲ, ಫಸ್ಟ್ ಟೈಮ್ ಹೇಳೋಣ ಇಲ್ಲಿ ಅಂತ ನನಗೆ ಅನಿಸ್ತದೆ ಕೇಳೋಣ ಅಂತ ಅಷ್ಟೇ.